ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಸರ್ಕಾರಿ ಶಾಲೆಯಲ್ಲಿ ಇಂದು ರಾಜಲಾಂಛನ ಸಂಸ್ಥೆ ಚಂದಾಪುರ ಘಟಕದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜಲಾಂಛನ ಸಂಸ್ಥೆಯ ಚಂದಾಪುರ ಘಟಕದ ವಸಂತ್ ಕುಮಾರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದ ವಿದ್ಯಾರ್ಥಿಗಳನ್ನು ಈ ವೇಳೆ ಸನ್ಮಾನಿಸಲಾಯಿತು. ಬೆಸ್ಟ್ ಆಸ್ಪತ್ರೆಯ ಮಾಲೀಕರಾದ ವಿಜಯ ರಾಘವ ರೆಡ್ಡಿ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇನ್ನು ರಾಜಲಾಂಛನ ಸಂಸ್ಥೆಯ ಚಂದಾಪುರ ಘಟಕದ ಅಧ್ಯಕ್ಷರಾದ ವಸಂತ್ ಕುಮಾರ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಾಕಷ್ಟು ಹಿಂದುಳಿದಿದೆ. ಅವರನ್ನು ಮೇಲೆ ಎತ್ತುವ ಕೆಲಸ ನಾವು ಮಾಡ್ತಾ ಇದ್ದೇವೆ. ಶಿಕ್ಷಣ ತುಂಬಾ ಮಹತ್ವವಾದದ್ದು. ಶಿಕ್ಷಣದಿಂದ ಯಾರೂ ಕೂಡ ವಂಚಿತರಾಗಬೇಡಿ. ನಮ್ಮ ಸಂಸ್ಥೆ ವತಿಯಿಂದ ಶಿಕ್ಷಣಕ್ಕಾಗಿ ಮತ್ತು ಸಮಾಜದ ಒಳಿತಿಗಾಗಿ ಮಾಡ್ತಾ ಇರುವ ಉದ್ದೇಶವೇ ಇದು. ಹಾಗಾಗಿ ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಜಯ ರಾಘವ ರೆಡ್ಡಿ, ರಾಜಲಾಂಛನ ಸಂಸ್ಥೆ ಉಪಾಧ್ಯಕ್ಷರು, ಬೆಸ್ಟ್ ಆಸ್ಪತ್ರೆಯ ಮಾಲೀಕರು ಮಂಜುನಾಥ್ ನಂದಿ, ಕಾರ್ಯದರ್ಶಿ ಲಿಂಗಣ್ಣ, ಶೇಖರ್ ಓಂಕಾರ್, ಅಡವಪ್ಪ ಸಂತೋಷ್, ಸಂತೋಷ್ ಪಾಟೀಲ್, ಆಂಜಿನಪ್ಪ ಬಸವರಾಜ್, ರಘು, ರಾಣಿ, ರಾಘವೇಂದ್ರ, ಸುಮಿತ್ರ ಹಾಗೂ ಸರ್ಕಾರಿ ಶಾಲಾ ಶಿಕ್ಷಕರು ಭಾಗಿಯಾಗಿದ್ದರು. ರಾಜಲಾಂಛನ ಒಂದು ಸಂಸ್ಥೆ ಒಂದು ಅದ್ಭುತ ಕಾರ್ಯವನ್ನು ಅನ್ಕೊಂಡಿದೆ. ಇವತ್ತು ಪ್ರತಿಭೆಗಳನ್ನು ಗುರುತಿಸ್ತಕ್ಕಂಥ ಒಂದು ಕೆಲಸ ನಿರ್ವಹಿಸಿದೆ. ಅದರಲ್ಲಿ ನಮ್ಮಂತಹ ಹೆಬ್ಬಗೋಡಿಯ ಗೌರ್ಮೆಂಟ್ ಶಾಲೆಯ ಮಕ್ಕಳು ಎಲ್ಲ ಬಡ ಮಕ್ಕಳಿದ್ದಾರೆ. ಅಂಥ ಬಡ ಮಕ್ಕಳಲ್ಲಿ ಪ್ರತಿಭೆಯನ್ನು ಗುರುತಿಸಿ ಅವ್ರ ಪ್ರತಿಭಾ ಪುರಸ್ಕಾರ ಕೊಡ್ತಕ್ಕಂಥ ಕೆಲಸ ಒಂದು ಅದ್ಭುತ ಕಾರ್ಯ ಮಾಡಿದೆ. ಈ ಒಂದು ರಾಜಲಾಂಛನ ಸಂಸ್ಥೆ ಮತ್ತಷ್ಟು ಬೆಳಿಲಿ, ಇನ್ನಷ್ಟು ಮಕ್ಕಳಿಗೆ ಗುರುತಿಸಿ ಪ್ರತಿಭೆಯನ್ನು ವಿತರಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ನಾನು ಆಶಿಸ್ತೇನೆ. ಓಕೆ. ನಮ್ಮ ಚಂದಾಪುರ ಘಟಕ, ರಾಜಲಾಂಛನ ಯುವ ಸಂಸ್ಥಾನದ ಚಂದಾಪುರ ಘಟಕ, ನಮ್ಮ ಸಪ್ತಾದಂಥ ಶ್ರೀಯುತ ಎಲ್ ವಿ ರಾಜೇಶ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಿಜಕ್ಕೂ ಇದೊಂದು ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ. ಇವೆಲ್ಲ ನೋಡಿರ್ತಿರಲ್ಲೇ ಇದ್ದು ಸುಮಾರು 300 ಜನ ಮಕ್ಕಳನ್ನು ಕೂರಿಸಿ ಗಂಟೆಗಟ್ಟಲೆ ಕಾರ್ಯಕ್ರಮ ಮಾಡೋದು ನಿಜಕ್ಕೂ ಅದು ಸಣ್ಣ ವಿಷಯ ಆಗೋದಿಲ್ಲ. ಇವತ್ತಿನ ದಿನ ಏನು, ಕಳೆದ ಬಾರಿ SSLC ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದರು. ಅದು ಸರ್ಕಾರಿ ಶಾಲೆಯಲ್ಲಿ 90%ಗಿಂತ ಹೆಚ್ಚಿನ ಅಂಕವನ್ನು ಪಡೆದರು, ಏನು ಉತ್ತೀರ್ಣರಾಗಿದ್ದರು. ಅವರನ್ನು ಗುರುತಿಸಿ ಒಂದು ಅವಾರ್ಡ್ ಕೊಡುವಂಥ ಒಂದು ಕಾರ್ಯಕ್ರಮ ನಮ್ಮ ಚಂದಾಪುರ ಘಟಕದ ವಸಂತ ಆಗಿರಲಿ ಅಥವಾ ನಮ್ಮ ಶೇಖರರು ಮತ್ತು ಉಳಿದಂಥ ಅವರ ಟೀಮವರು ಮಾಡಿದ್ದಾರೆ. ಇವತ್ತು ನಮ್ಮ ಹೆಬ್ಬಗೋಡಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜಲಾಂಛನ ಸಂಸ್ಥೆ ಚಂದಾಪುರ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಧನ್ಯರು ಆಗಮಿಸಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ. ಮಕ್ಕಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂಕಗಳನ್ನ ಪಡೆದು ಮುಂದೆ ಬರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಿ. ನಾನು ಕಳೆದ ವಾರ ಸರ್ಕಾರಿ ಪ್ರೌಢಶಾಲೆ ಹೆಬ್ಬಗೋಡಿಯಿಂದ ಉತ್ತಮವಾದ ಅಂಕವನ್ನು ಪಡೆಯಲು ಶಿಕ್ಷಕರು ಹಾಗೂ ರಾಜಲಾಂಛನ ಸಂಸ್ಥೆಯಿಂದ ದಿನಪತ್ರಿಕೆಯನ್ನು ನೀಡಿ ತುಂಬ ಸಹಾಯವನ್ನು ಮಾಡಿದ್ದೆವು. ಇದರಿಂದಾಗಿ ಉತ್ತಮ ಅಂಕವನ್ನು ಪಡೆಯಲು ನಮಗೆ ತುಂಬ ಸಹಾಯವಾಗಿದೆ ಹಾಗೂ ರಾಜಲಾಂಛನ ವತಿಯಿಂದ ನಮಗೆ ಪುರಸ್ಕಾರವನ್ನು ನೀಡಲಾಗಿದೆ. ಇದು ನಮಗೆ ತುಂಬ ವರದಿ ಆನಂದ್ ಕುಮಾರ್ ಕೆ 99 ಕನ್ನಡ ನ್ಯೂಸ್ ಚಾನೆಲ್ ಆನೇಕಲ್.